ವೆಲ್ಕಮ್ ಬ್ಯಾಕ್. ಇನ್ನು ಎಷ್ಟು ಗ್ರಾಮಗಳು ಅತಿ ಹಿಂದುಳಿದಿದ್ದಾವೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಈಗಲೂ ಕೂಡ ಮೂಲಭೂತ ಸೌಕರ್ಯಕ್ಕೋಸ್ಕರ ಪರದಾಟವನ್ನು ಮಾಡುವಂತ ಪರಿಸ್ಥಿತಿ ಇದೆ. ಬಸ್ಸಿಗೋಸ್ಕರ ಪಾಪ ಮಕ್ಕಳು 6-6 ಕಿಲೋಮೀಟರ್ ನಡಿಬೇಕಾಗಿದೆ ಶಾಲೆಗೆ ಹೋಗಬೇಕು ಅಂದ್ರೆ. ಸೋಲಿಗ ಕುಟುಂಬದ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಪರದಾಟ ಮಾಡ್ತಿದ್ದಾರೆ. ಶಾಲೆಗೆ ಹೋಗ್ಲಿಕ್ಕೆ ಬಸ್ ಇಲ್ಲದೆ ನಿತ್ಯ ಮಕ್ಕಳು 6 ಕಿಲೋಮೀಟರ್ ನಡೀತಾ ಇದ್ದಾರೆ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಸೋಲಿಗರ ಮಕ್ಕಳಿಗೆ ಕಷ್ಟ. ಶಾಲೆಗೆ ಹೋಗ್ಬೇಕು, ಅವರು ಸ್ಕೂಲಿಗೆ ಕಳ್ಸದೆ ಸವಾಲು. ಅಂಥದ್ರಲ್ಲಿ ಆ ಸವಾಲನ್ನು ಮೀರ್ಕೊಂಡು ಬರ್ತಾ ಇದ್ದಾವೆ ಪಾಪ ಮಕ್ಕಳು. ಅಂಥವ್ರು ಅಂದರೆ ಶಾಲೆಗೆ ಬರಲೇಬಾರ್ದು ಅನ್ನುವ ರೀತಿಯಲ್ಲಿ ಅಲ್ಲಿನ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ. ಒಂದು ಬಸ್ ಬಿಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅರೆ ಕಡುವಿನ ದೊಡ್ಡಿ, ಕಂಬಿ ದೊಡ್ಡಿ, ಸುತ್ತಲಿನ ಮಕ್ಕಳ ಅಳಲು ಇದು. ಅನೂರಿನ ತಾಲೂಕಿನ ವ್ಯಾಪ್ತಿಗೆ ಸೇರುವಂಥ ಗ್ರಾಮಗಳು ಕಾಡು ಪ್ರಾಣಿಗಳ ಭಯದಲ್ಲೇ ಬೈಲೂರಿನ ಶಾಲೆಗೆ ಓಡಾಟವನ್ನು ಮಾಡ್ತಾ ಇದ್ದಾರೆ. ಬಸ್ ಬಿಡಲಿಲ್ಲ ಅಂದರೆ ಸ್ಕೂಲಿಗೆ ಹೋಗಲ್ಲ ಅಂತ ಮಕ್ಕಳು ಪಟ್ಟಣ ಹಿಡಿದಿದ್ದಾರೆ. ಹನೂರಿಗೆ ಬಂದಾಗ ಸಿಎಂ ಬಸ್ ಸೌಲಭ್ಯ. ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಘೋಷಣೆಯನ್ನ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಬಸ್ ಬಿಡದಿದ್ರೆ ಚುನಾವಣೆ ಬಹಿಷ್ಕಾರದ ಬಗ್ಗೆ ಸ್ಥಳೀಯರು ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳೇ ಮಾಡಬೇಕು ಅಂದ್ರೆ ಯಾಕೆ ಬೇಕ್ರಿ? ಅಲ್ಲಿರುವಂತ ಶಾಸಕ ಯಾಕೆ ಬೇಕು? ಮೂರು ಬಾರಿ ಆಯ್ಕೆ ಆಗಿದ್ದಾರೆ ನರೇಂದ್ರ ಅವರು ಹನೂರು ಭಾಗದಿಂದ. ಇನ್ನೂ ಕೂಡ ಅವರು ಬಸ್ಸಿಗೋಸ್ಕರ ಪರದಾಟವನ್ನು ಮಾಡ್ತಾ ಇದ್ದಾರೆ. ಮಕ್ಕಳು ಕಾಣಿಸದೇ ಇಲ್ವಾ ಅಂತ ಅವ್ರುಗಳಿಗೆ. ಅಂಕಲ್, ನೀವು ಹನೂರ್ಗೆ ಬರ್ತಿದ್ದಾರೆಲ್ಲ, ನಾಳೆ ನಮ್ಮೂರ್ಗೆ ಬಸ್ ಬರಕ್ಕೆ ಘೋಷಣೆ ಮಾಡ್ಬೇಕು. ನೀವು ಬಸ್ ಬರ ತರ ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕೂಲ್ಗೆ ಹೋಗಲ್ಲ. ದಿನ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಮತ್ತೆ ಬರಬೇಕು. ದಿನ ಮಳೆ ಗಿಳೆ ಬಂದ್ಬಿಟ್ರೆ ಬಟ್ಟೆ ಬ್ಯಾಗ್ ಎಲ್ಲ ನೆಂದೈತದೆ. ದಿನ ಬೆಳಿಗ್ಗೆ ಹೋಗ್ಬೇಕಂದ್ರೆ ಆನೆ ಹಂದಿಗಳೆಲ್ಲ ಬರ್ತದೆ. ನೀವು ನಮ್ಮೂರ್ಗೆ ಬಸ್ ಕಳ್ಸ್ಕೊಡ್ಬೇಕು ಸಿ ಎಂ ಅಂಕಲ್. ನೀವು ಹೆಣ್ಮಕ್ಳನ್ನ ಓದಿ ಓದಿ ಅಂತಿದ್ದಾರೆ ಸಿ ಎಂ ಅಂಕಲ್. ನೀವು ಬಸ್ ಕಳ್ಸ್ಕೊಡ್ಲಿಲ್ಲ ಅಂತಾನೆ ನಾವು 40 ಸೀಟ್ ಮಕ್ಕಳವಿ. ನಾವು ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ನೀವು ಬಸ್ ಕಳ್ಸ್ಕೊಡ್ಲೇಬೇಕು. ನೀವು ಕಳ್ಸ್ಕೊಡ್ಲಿಲ್ಲ ಅಂತಂದ್ರೆ ನಾವು ಮಕ್ಕಳುಗಳೆಲ್ಲ ಯಾವ ಸ್ಕೂಲ್ಗೂ ಹೋಗಲ್ಲ. ನಾವು ಸ್ಕೂಲ್ಗೆ ಹೋಗಲ್ಲ, ನೀವು ಬಸ್ ಕಳ್ಸ್ಕೊಡ್ಲೇಬೇಕು ಸಿ ಎಂ ಅಂಕಲ್. ಸಿ ಎಂ ಅಂಕಲ್, ನೀವು ಹನೂರ್ಗೆ ಬರ್ತಿದ್ದಾರೆಲ್ಲ ನಾಳೆ. ನಾವು ಎಮ್ ಎಲ್ ಇ ಜೊತೆಲಿ ಕೂಡ ಮಾತಾಡಿದಾಗ ಎಮ್ ಎಲ್ ಇ ನಮ್ಮ ಮಾತು ಏನು ಕೇಳಲಿಲ್ಲ. ಆಕಾಶ ನಮ್ಮ ತೊಂದರೆ ಆದಾಗ ನಮಗೆ 3-4 ಕಿಲೋಮೀಟರ್ ತೊಂದರೆ ಸ್ಕೂಲ್ ಮಕ್ಕಳಿಗೆ. ಮಳೆ ಆದಾಗ ಮಕ್ಕಳಿಗೆ ಹೋಗಕ್ಕೆ ತೊಂದರೆ, ಬರಕ್ಕೆ ತೊಂದರೆ. ಮಳೆ ಜಡಿ ಇಟ್ಕೊಂಡ್ರೆ ಮಕ್ಕಳು ಮನೆ ಬಿಟ್ಟು ಹೋಗಕ್ಕಾಗಲ್ಲ. ಅದನ್ನು ನಾವು 3 ಸಾರಿ ಎಮ್ ಎಲ್ ಇ ಜೊತೆಲಿ ಮಾತಾಡಿದಾಗ ಹಾಕ್ಸ್ಕೊಡ್ತೀವಿ ಅಂತ ಒಪ್ಕೊಂಡ್ರು. ಅದು ಹಾಕಿ 1 ವರ್ಷ ಮೇಲ್ಪಟ್ಟಾಗೋಯ್ತು, ಬಸ್ಸು ನಮ್ಮ ರೂಟ್ಗೆ ಬಸ್ ಹಾಕ್ಸಿ ಕೊಂಡಿಲ್ಲ. ಇವಾಗ 6 ಕಿಲೋಮೀಟರ್ ಹೋಗ ಬರ 9 ಕಿಲೋಮೀಟರ್ ಆಯ್ತದೆ. ಮುದುಕಿರು ಮೋಟ್ರ್ಗೆಲ್ಲ ಭಾರಿ ತೊಂದರೆ. ನಮಗೆ ಇಲ್ಲಿಂದ 6 ಕಿಲೋಮೀಟರ್ ಹೊಸಪಾಳ್ಯಕ್ಕೆ ಬೈಲೂರ್ಗಲ್ಲಿ ಹೋಗ್ಬೇಕಾದ್ರೆ ತೊಂದರೆ, ಒಡೆರ್ಪಾಳ್ಯಕ್ಕೆ ಹೋಗ್ಬೇಕಾದ್ರೆ ತೊಂದರೆ, ಹಾಸ್ಪಿಟಲ್ ಗುಳ್ಳನಬೈಲ್ಗೆ ಹೋಗ್ಬೇಕು ಅರ್ಜೆಂಟ್ಗೆ. ನಮಗೆ ವ್ಯವಸ್ಥೆಗೆ ಕಾರ್ ಇಲ್ಲ, ಬೈಕ್ ಇಲ್ಲ, ನಮಗೆ ಬಸ್ ಯಾವುದೂ ಇಲ್ಲ. ಮಕ್ಳು ಹೇಳ್ತಾ ಇದ್ರು ಸ್ಕೂಲಿಗೆ ಹೋಗಲ್ಲ ಬಸ್ ಕೊಡದೆ ಹೋದ್ರೆ ಅಂತ. ನೀವು ಸ್ಕೂಲಿಗೆ ಹೋಗದೆ ಹೋದ್ರೆ ಏನು ಆಗ್ಬೇಕಾಗಿಲ್ಲ ಅವ್ರಿಗೆ. ಅವ್ರೇನ್ ತಲೆ ಕೆಡ್ಸ್ಕೊಳ್ಳಲ್ಲ, ಅವ್ರ ಮಕ್ಳೆಲ್ಲ ಫಾರಿನ್ ಅಲ್ಲೆಲ್ಲ ಓದ್ಕೊಂಡು ಇವಾಗ ಆರಾಮಾಗಿ ಅವ್ರೆ. ನೀವು ಅವ್ರ ಮನೆ ಮುಂದೆ ಹೋಗಿ ಕೂತ್ಕೊಳ್ರಿ, ಯಾ ಶಾಸಕ ಇದಾರಲ್ಲ ಅವ್ರ ಮನೆ ಮುಂದೆ ಹೋಗಿ ಕೂತ್ಕೊಳ್ಳಿ, ಅವಾಗ್ಲಾದ್ರೂ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾರೆ. ಬಿಕಾಸ್ ನೀವು ಹೋಗಲ್ಲ ಅಂದ್ರೆ ಅವ್ರ ತಲೆನೇ ಕೆಡ್ಸ್ಕೊಳ್ಳಲ್ಲ, ನಮ್ಗೆ ಏನು ಆಗ್ಬೇಕಾಗಿಲ್ಲ ಅಂತ ಸುಮ್ ಕೂತ್ಕೊಂಡ್ಬಿಡ್ತಾರೆ. ಅವ್ರ ಮನೆ ಮುಂದೆ ಹೋಗಿ ಕೂತ್ಕೊಳ್ಳಿ, ಅವಾಗ ಏನ್ ಮಾಡ್ತಾರೆ ಅಂತ ನೋಡೋಣ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.